ನಾಡಿನ ವಿದ್ಯಾರ್ಥಿಗಳ ಪರವಾಗಿ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಿದ್ಯಾರ್ಥಿಗಳ ಭಾರಿ ರ್ಯಾಲಿ ವಿದ್ಯಾರ್ಥಿಗಳು ಬಹಳ ನೋವಿನಲ್ಲಿದ್ದಾರೆ ದಿಕ್ಕು ತೋರಿದೆ ಇದ್ದಾರೆ ಪರೀಕ್ಷೆಗಳು ನಡೆಯಲೇಬೇಕೆಂದು ಸರ್ಕಾರ ಹೊರಟಿರೋದು ಸರಿಯಾದ ಕ್ರಮ ಅಲ್ಲ ನಾನು ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡುತ್ತೇನೆ ಕೊರೋನಾ ಸೋಂಕಿನಿಂದ ಇಡೀ ರಾಜ್ಯವೇ ನಡುಕ್ತಾ ಇದೆ ಪರೀಕ್ಷೆಗಿಂತ ಆರೋಗ್ಯ ಮುಖ್ಯ ಬಹಳ ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡಬೇಕು ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಬೇಕಾದರೆ ನಮ್ಮ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿದ್ದಾರೆ ಧೈರ್ಯವಾಗಿದ್ದಾರೆ ಆದರೆ ಪಾಠವೇ ಆಗಿಲ್ಲ ಕೇವಲ ಶೇಕಡಾ 20 ಭಾಗ ಪಾಠ ಆಗಿದೆ 20 ಭಾಗ ಪಾಠ ಆಗಿರುವಾಗ ಪರೀಕ್ಷೆಯಲ್ಲಿ ಬರೀರಿ ಅಂತ ಹೇಳಿದ್ರೆ ಯಾವ ರೀತಿ ಬರೀಬೇಕು ಕಷ್ಟ ಆಗುತ್ತೆ ಸರ್ಕಾರಕ್ಕೆ ನಾನು ಹಠ ಮಾಡಬೇಡಿ ಹಠ ಬಿಡಿ ಕರ್ನಾಟಕದ ಸಮಗ್ರ ವಿದ್ಯಾರ್ಥಿಗಳಿಗೆ ಸರ್ಕಾರ ಪರೀಕ್ಷೆಯನ್ನ ನಡೆಸುತ್ತೆ ಹಾಗೆ ಪಾಸ್ ಮಾಡಬೇಕು ಇದರಲ್ಲಿ ಪ್ರಮುಖವಾಗಿ ಇಂಜಿನಿಯರಿಂಗ್ ಡಿಪ್ಲೊಮಾ ಫಾರ್ಮಸಿ ಇಂಜಿನಿಯರಿಂಗ್ ಡಿಪ್ಲೊಮಾ ಫಾರ್ಮಸಿ ಎಲ್ಲಾ ಡಿಗ್ರಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲದೆ ಪಾಸ್ ಮಾಡಿ ಡಿಪ್ಲೊಮಾ ಫಾರ್ಮಸಿ ಇಂಜಿನಿಯರಿಂಗ್ ಡಿಪ್ಲೊಮಾ ಫಾರ್ಮಸಿ ಎಲ್ಲಾ ಡಿಗ್ರಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲದೆ ಪಾಸ್ ಮಾಡಿ ಈಗಾಗಲೇ ಮಹಾರಾಷ್ಟ್ರ ಗೋವಾ ಕಾನ್ಪುರ ತಮಿಳುನಾಡು ಸೇರಿದಂತೆ 12 ರಾಜ್ಯಗಳು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ದಾರೆ 12 ರಾಜ್ಯಗಳು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ದಾರೆ ಇದು ಗಂಭೀರವಾಗಿ ಕರ್ನಾಟಕ ಸರ್ಕಾರ ಚಿಂತನೆ ಮಾಡಬೇಕು ತೀರ್ಮಾನ ತೆಗೆದುಕೊಳ್ಳಬೇಕು ನಾನಂತೂ ಇಡೀ ರಾಜ್ಯದ ದೇಶದ ವಿದ್ಯಾರ್ಥಿಗಳ ಪರವಾಗಿದ್ದೇನೆ ವಿದ್ಯಾರ್ಥಿಗಳಿಗಾಗಿ ಜೈಲಿಗೆ ಹೋಗಕ್ಕೂ ಸಿದ್ಧ ವಿದ್ಯಾರ್ಥಿಗಳ ಪರವಾಗಿ ನಾನಂತೂ ಇದ್ದೇನೆ ವಿದ್ಯಾರ್ಥಿಗಳು ಧೈರ್ಯವಾಗಿರಬೇಕು ಹೆದರಬಾರದು ಮತ್ತೆ ಸರ್ಕಾರಕ್ಕೆ ಹೇಳ್ತೀನಿ ಯಾವುದೇ ಎಕ್ಸಾಮ್ ಫೀಸ್ ಗಳನ್ನು ವಸೂಲಿ ಮಾಡಬಾರದು ಕಂತ ಮಾಡಬಾರದು ವಿದ್ಯಾರ್ಥಿಗಳ ಫೀಸ್ ಗಾಗಿ ಒಂದು ಪ್ಯಾಕೇಜ್ ಕೊಡಿ ಕೇಂದ್ರ ಸರ್ಕಾರ ಯಾವ ಯಾವುದಕ್ಕೆ ಪ್ಯಾಕೇಜ್ ಕೊಟ್ಟಿದ್ದೀರಿ ವಿದ್ಯಾರ್ಥಿಗಳ ಈ ಒಂದು ಫೀಸ್ ಗೂ ಪ್ಯಾಕೇಜ್ ಕೊಡಬೇಕು ಫೀಸ್ ಸಂಪೂರ್ಣ ವಸೂಲಿ ಮಾಡಬಾರದು ಇದು ಸ್ಪಷ್ಟ ಮತ್ತು ನೇರವಾಗಿ ಹೇಳ್ತಾ ಇದ್ದೀರಿ ಇದರ ಜೊತೆಗೆ ಎಲ್ಲ ಕಡೆ ಶಾಂತ ರೀತಿಯಿಂದ ಚಳವಳಿ ನಡೆಯಬೇಕು 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಮೈಸೂರು ಬ್ಯಾಂಕ್ ಸೇರಬೇಕು ಅಲ್ಲಿ ಸರ್ಕಾರಕ್ಕೆ ನಾವು
ಒತ್ತಾಯ ಮಾಡ್ತೇನೆ, ಮಾಡಬೇಕು. ಸರ್ಕಾರ ಗೌರವವಾಗಿ ನಡ್ಕೊಳ್ಬೇಕು, ಪ್ರೀತಿಯಿಂದ ನಡ್ಕೊಳ್ಬೇಕು. ಈಗಾಗಲೇ ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಪೋಷಕರು ವಿದ್ಯಾರ್ಥಿಗಳ ಸಂಪೂರ್ಣ ಅವರ ಚಿಂತನೆಯ ಬಗ್ಗೆ ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇನೆ. 7ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಬರಬೇಕು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.